आत्मीय गगन चानल वीक्षक बंधुगळेल्लरिगू शुभोदय प्रिय वीक्षक बंधुगळे नित्य भविष्यवेंब आध्यात्मिक नेर प्रसार कार्यक्रमक्के तमगेल्लरिगू आदरद स्वागत सुस्वागत ई कार्यक्रमदल्लि विशेषवागि नित्य पंचांग पठने हागू द्वादश राशिगळ नित्य भविष्यवन्नु हेळुवुदु अल्लदे अनुनित्यनु ಶ್ರೀಪಾದಂಗಳವರ ಶುಭ ಆಶೀರ್ವಾದದಿಂದ ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟು ಶ್ರೀಮದ್ ಭಾಗವತವನ್ನು ಕೂಡಾನು ಹೇಳುತ್ತಾ ಇದೆ ಅದು ಎಲ್ಲರೂ ಕೂಡಾನು ಆಲಿಸುತ್ತಾ ಇದ್ದೀರಿ ಅನ್ನುವಂತಹ ಸಂಪೂರ್ಣ ಭರವಸೆನು ನಮ್ಮಲ್ಲಿ ಇದೆ ಕಾರಣ ಈ ಟಿವಿಗಳಲ್ಲಿ ನೋಡುಗರು ಹಾಗೂ ಯೂಟ್ಯೂಬ್ನಲ್ಲಿ ಕೂಡಾನು ನೋಡತಕ್ಕಂತಹವರು ಹಾಗೂ ನಮ್ಮ ಫೇಸ್ಬುಕ್ ಮುಖಾಂತರ ವಾಟ್ಸಾಪ್ ಮುಖಾಂತರ ಮೆಸೆಂಜರ್ ಮುಖಾಂತರ ಕೂಡ ನೋಡುವಂತಹ ಅನೇಕರು ಇದ್ದಾರೆ ಹೀಗಾಗಿ ಎಲ್ಲರಲ್ಲಿಯೂ ನನ್ನ ಸವಿನಯದ ಪ್ರಾರ್ಥನೆ ಏನು ಎಂದರೆ ಇದರಲ್ಲಿ ತಪ್ಪುಗಳು ಏನಾದರೂ ಇದ್ದರೆ ಅದು ನನ್ನ ಸ್ವಯಾಜ್ಜಿತ ನಾನು ಗುರುಗಳ ಪಾದಾರವಿಂದಗಳಲ್ಲಿ ವಿಶೇಷವಾಗಿ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಕ್ಷಮೆಯನ್ನು ಕೂಡ ಯಾಚಿಸುವೆ ಹಾಗೂ ಇದರಲ್ಲಿ ಏನಾದರೂ ಸರಿಯಾದಂತಹ ಮಾಹಿತಿಗಳು ನನ್ನಿಂದ ಹೊರಪಟ್ಟಿದ್ದರೆ ಅದು ಗುರುಗಳ ಆಶೀರ್ವಾದವು ಮಾತ್ರವೇ ಸರಿ ಹೀಗಾಗಿ ತಾವೆಲ್ಲರೂ ಕೂಡ ಸಹಕರಿಸಿ ಇಂತಹ ಉತ್ತಮವಾದಂತಹ ಕಥೆಗಳನ್ನು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಒಂದು ಸದ್ಗತಿಯನ್ನು ಹೊಂದೋಣ ಎನ್ನುವಂತ ಭಾವನೆಯಿಂದ ಇಂತಹ ಕಥೆಗಳನ್ನು ಹೇಳುತ್ತಾ ಇದೆ ಹೀಗಾಗಿ ತಮ್ಮೆಲ್ಲರ ಸ್ಪಂದನೆ ವಿಶೇಷವಾಗಿ ದೊರೆತರೆ ಮತ್ತಷ್ಟು ಹೇಳುವಂತ ಚೈತನ್ಯವಂತರೂ ಆಗುತ್ತೇವೆ ಹೀಗಾಗಿ ತಮ್ಮ ಆ ಈ ಒಂದು ಪ್ರೋತ್ಸಾಹ ಸದಾಕಾಲ ನಮ್ಮ ಚಾನೆಲ್ ಮೇಲೆ ಇರಲಿ ಎಂದು ತಮ್ಮಲ್ಲಿ ನಾನು ಸವಿನಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಅದೇ ಶ್ರೀಪಾದಂಗಳವರ ಶುಭ ಆಶೀರ್ವಾದದಿಂದ ಇಂದಿನ ಕಥೆಯನ್ನು ಮುಂದುವರಿಸೋಣ ನಿನ್ನೆ ತನಕ ಏನೆಂದು ಹೇಳಿತು ವಿಶೇಷವಾಗಿ ಈ ಶ್ರೀಹರಿಯಿಂದ ಕೊಡಲ್ಪಟ್ಟಂತಹ ಯಾವುದೇ ಒಂದು ಪದಾರ್ಥವೇ ಆಗಿದ್ದರೂ ಭೋಗಭಾಗ್ಯಗಳೇ ಆಗಿದ್ದರೂ ಕೂಡ ಅದು ಶ್ರೀಹರಿಯಿಂದನೇ ಪ್ರಾಪ್ತವಾಗಿರುತ್ತದೆ ಅಂತಹ ಪದಾರ್ಥಗಳನ್ನು ಆದಷ್ಟು ದಾನಧರ್ಮಾದಿಗಳ ರೂಪದಲ್ಲಿ ನಾವು ಮತ್ತೊಬ್ಬರಿಗೆ ಕೊಡುತ್ತಾ ನಮ್ಮ ಮನಸ್ತತ್ವ ಯಾವ ಪ್ರಕಾರವಾಗಿರಬೇಕು ಎಂದರೆ ಸ್ವಾಮಿ ತಾವು ಕೊಟ್ಟಂತಹ ಪದಾರ್ಥವನ್ನು ತಮಗೇ ಅರ್ಪಣೆ ಮಾಡುತ್ತಾ ಇರುವೆ ಎನ್ನುವಂತಹ ರೀತಿಯಲ್ಲಿ ಕಾರಣ ಎಲ್ಲರಲ್ಲಿಯೂ ಭಗವಂತನನ್ನು ಕಾಣಿ ಎಂದು ಹೇಳಿದ್ದಾರೆ ಎಲ್ಲರಲ್ಲಿಯೂ ಭಗವಂತನನ್ನು ಕಾಣಿ ಎಂದು ಹೇಳುವುದು ಅದು ಬಾಯಿಯಿಂದ ಬರುವುದು ತುಂಬಾ ಸುಲಭ ಆದರೆ ಕೃತಿಯಲ್ಲಿ ಬರುವುದು ತುಂಬಾ ಕಷ್ಟ ಆದರೆ ಹಂತ ಹಂತವಾಗಿ ಒಮ್ಮೆಲೇ ಆ ಪ್ರಕಾರವಾಗಿ ನಿರ್ಣಯ ತೆಗೆದುಕೊಳ್ಳಲು ಯಾರಿಂದರೂ ಸಾಧ್ಯವಿಲ್ಲ ಹಂತ ಹಂತವಾಗಿ ನಾವು ಹೋಗುತ್ತಾ ಹೋದರೆ ಎಂತಹ ಬೆಟ್ಟವನ್ನಾದರೂ ಹತ್ತಬಹುದು ಅದೇ ಪ್ರಕಾರವಾಗಿ ಇದು ಒಂದು ಪರ್ವತವೆಂದೇ ಭಾವಿಸಿ ಈ ಪರ್ವತದ ಶಿಖರವನ್ನು ನಾವು ತಲುಪಬೇಕಾದರೆ ಮೆಲ್ಲ ಮೆಲ್ಲನೆ ಹತ್ತಬೇಕಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರಲ್ಲಿಯೂ ಭಗವಂತನನ್ನು ಕಾಣುವಂತಹ ಚೈತನ್ಯವಂತರು ನಾವೆಲ್ಲರೂ ಕೂಡ ಆಗೋಣ ಎಂದು ಹೇಳುತ್ತಾ ಈಗ ಅದೇ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಇಂದು ಏನು ಹೇಳುತ್ತಾ ಇದ್ದಾರೆ ಎಂದರೆ ಧರ್ಮರಾಜನೇ ಕೇಳು ಕೆಲ ಬ್ರಾಹ್ಮಣರು ಕರ್ಮನಿಷ್ಠರಾಗಿಯೂ ಕೆಲವರು ಜ್ಞಾನ ನಿಷ್ಠರಾಗಿಯೂ ಇರುವರು ಮತ್ತೆ ಕೆಲವರು ಯೋಗದಲ್ಲಿ ಮನಸ್ಸಿಟ್ಟವರಾಗಿಯೂ ಇರುವರು ಇಂತಿದ್ದ ಎಲ್ಲರೂ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಶ್ರೀಹರಿಯನ್ನು ಕಾಣಲು ಪ್ರಯತ್ನಿಸುವರು ತಮ್ಮ ಪೂರ್ವಜರು ಉದ್ಧಾರಗೊಳ್ಳಬೇಕೆಂದು ಯಾರಿಗೆ ಅನಿಸುವುದೋ ಅವರು ಜ್ಞಾನ ನಿಷ್ಠ ವಿಪ್ರರಿಗೆ ದಾನದಲ್ಲಿ ಸಂಪತ್ತನ್ನು ಕೊಡಬೇಕು ನೋಡಿ ಇದು ಎಂತಹ ವಿಚಿತ್ರವಾದಂತಹ ಮಾತು ಎಂದರೆ ನಮ್ಮ ಪೂರ್ವಜರು ಅವರಿಗೆ ಉದ್ಧಾರ ಆಗಬೇಕು ಎಂದರೆ ಅವರು ಮರಣವನ್ನು ಹೊಂದಿದ ಮೇಲೆ ಮತ್ತೊಂದು ಯಾವುದೋ ಒಂದು ರೂಪವನ್ನು ತಾಳಿರುತ್ತಾರೆ ಅದು ಭಗವಂತನ ಆದೇಶದ ಮೇರೆಗೆ ಅವರ ಕರ್ಮಾನುಷ್ಠಾನಗಳ ಅನುಗುಣವಾಗಿ ಅವರು ಯಾವುದೋ ಪ್ರಾಣಿಯೋ ಮನುಷ್ಯನೋ ಪಕ್ಷಿಯೋ ಆಗಿರುತ್ತಾರೆ ಆದರೆ ಅವರು ನಮ್ಮ ಮುಂದೆನೇ ಬರುತ್ತಾ ಇರುತ್ತಾರೆ ಕೆಲವೊಮ್ಮೆ ಇವರು ನಮ್ಮ ತಂದೆ ನಮ್ಮ ತಾಯಿ ಎಂದು ನಾವು ನಿರ್ಧಾರ ಮಾಡಲು ಆಗುವುದಿಲ್ಲ ಅಂತಹ ಯೋಗ್ಯವಂತರು ನಾವಲ್ಲ ಆದರೆ ಅವರಿಗೆ ಒಂದು ಸದ್ಗತಿ ಉದ್ಧಾರ ಆಗಬೇಕು ಎಂದರೆ
ದಾನಗಳನ್ನು ಮಾಡಲೇಬೇಕು. ಭಗವಂತ ಕೊಟ್ಟಂತ ಆ ಸಂಪತ್ತನ್ನು ದಾನದ ರೂಪದಲ್ಲಿ ಮತ್ತೊಬ್ಬರಿಗೆ ಕೊಡಲೇಬೇಕು ಎಂದು ಕೂಡ ಹೇಳ್ತಾ ಇದ್ದಾರೆ. ಇಂತವರು ಸಿಗದಿದ್ದರೆ ಕರ್ಮನಿಷ್ಠರಿಗೆ ಕೊಡಬೇಕು. ಇಂತವರು ಯಾರಾದರೂ ಎಂತವರು ಕರ್ಮಾನಿಷ್ಠರು ಹಾಗೂ ಜ್ಞಾನಾನಿಷ್ಠರು ಹಾಗೂ ಯೋಗಾನಿಷ್ಠರು ಇಂತವರು ದೊರೆಯದೇ ಇದ್ದರೆ ಇಂತವರು ಸಿಗದಿದ್ದರೆ ಕರ್ಮನಿಷ್ಠರಿಗೆ ಕೊಡಬೇಕು. ಶ್ರಾದ್ದಾದಿ ಕರ್ಮಗಳನ್ನು ಯಥಾಶಕ್ತಿ ಮಾಡಲೇಬೇಕು. ಶ್ರಾದ್ದ ಕರ್ಮವನ್ನು ಅತಿ ವಿಸ್ತಾರ ಹಾಗೂ ವಿಜೃಂಭಣೆಯಿಂದ ಮಾಡದೆ ನೋಡಿ ಇದನ್ನು ಆಗಾಗ ಆಗಾಗ ಹೇಳ್ತಾ ಇರ್ತದೆ. ಶ್ರಾದ್ದ ಎಂದರೆ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ. ಅದನ್ನು ಅತಿಯಾದಂತಹ ವಿಜೃಂಭಣ ರೀತಿಯಿಂದ ಮಾಡದೆ ಸಾಮಾನ್ಯವಾಗಿ ಅಡಿಗೆಯನ್ನು ಶುದ್ಧ ತುಪ್ಪದಲ್ಲಿ ಸಿದ್ಧಪಡಿಸಬೇಕು. ಯೋಗ್ಯ ಬ್ರಾಹ್ಮಣನಿಗೆ ಆದರದಿಂದ ಊಟ ಬಡಿಸಬೇಕು. ತಾತ್ವಿಕವಾಗಿ ಹೇಳಬೇಕೆಂದರೆ ಶ್ರಾದ್ದದ ದಿನದಂದು ಐದು ಬ್ರಾಹ್ಮಣರಿಗೆ ಊಟವನ್ನು ಬಡಿಸಲೇಬೇಕು. ಇದು ಶಕ್ಯವಿಲ್ಲದಿದ್ದರೆ ಇಬ್ಬರನ್ನು ಕರೆಯಬೇಕು. ಇಷ್ಟು ಕೂಡ ಆಗದಿದ್ದರೆ ಒಬ್ಬರನ್ನಾದರೂ ಕರೆಯಬೇಕು. ಹೆಚ್ಚು ಜನರಿಗೆ ಹೇಳಿದರೆ ಶ್ರಾದ್ದ ವಿಧಿಯಲ್ಲಿ ಲೋಪದೋಷಗಳು ಸಂಭವಿಸಿ ಶ್ರಾದ್ದವು ವ್ಯರ್ಥವಾಗಬಹುದು. ಕೆಲವೊಬ್ಬರು ಅನೇಕ ಜನರನ್ನು ಸಿಕ್ಕ ಸಿಕ್ಕರು ಅವರನ್ನು ಶ್ರಾದ್ದ ಮಾಡುತ್ತಾ ಇದ್ದೇವೆ, ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಎಂದು ಕರೆಯುತ್ತಾ ಇರುತ್ತಾರೆ. ಆ ಪ್ರಕಾರವಾಗಿ ಕರೆದರೆ ಅಲ್ಲಿ ಲೋಪದೋಷಗಳು ಬರುತ್ತವೆ, ಆ ಶ್ರಾದ್ದದ ಫಲವು ವ್ಯರ್ಥವಾಗಿ ಹೋಗುತ್ತದೆ. ಹೀಗಾಗಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ ಐದು ಸದ್ಬ್ರಾಹ್ಮಣರು ಅಥವಾ ಮೂರು ಜನ ಸದ್ಬ್ರಾಹ್ಮಣರು, ಅದೂ ಶಕ್ಯವಿಲ್ಲದಿದ್ದರೆ ಒಬ್ಬರನ್ನಾದರೂ ಕರೆದು ಅವರಿಗೆ ಯಾವುದೇ ಚ್ಯುತಿಯಾಗದೆ ಲೋಪದೋಷಗಳು ಇಲ್ಲದೆ ಅವರಿಗೆ ಊಟವನ್ನು ಬಡಿಸಬೇಕು. ಯಾವ ಪ್ರಕಾರವಾದಂತಹ ಪದಾರ್ಥದಿಂದ, ಶುದ್ಧವಾದಂತಹ ತುಪ್ಪದಿಂದಲೇ ತಯಾರು ಮಾಡಿದಂತಹ ಅಡಿಗೆಯನ್ನೇ ಅವರಿಗೆ ಬಡಿಸಬೇಕು. ನಂತರ ಗೃಹಸ್ಥನು ಒಂದು ವಿಧರ್ಮ, ಎರಡು ಪರಧರ್ಮ, ಮೂರು ಅಭಾಸ ಧರ್ಮ, ನಾಲ್ಕು ಉಪಧರ್ಮ ಹಾಗೂ ಐದು ಛಲಧರ್ಮಗಳಿಂದ ದೂರವಿರಬೇಕು. ವೇದೋಕ್ತ ಧರ್ಮಾಚರಣೆ ವಿರೋಧ ಮಾಡುವುದೇ ವಿಧರ್ಮವು. ಪರ ಧರ್ಮಗಳೆಂದರೆ ಅನ್ಯ ಜಾತಿಯ ಧರ್ಮಗಳು. ಅಭಾಸ ಧರ್ಮವೆಂದರೆ ತಮ್ಮ ಧರ್ಮದ ಮೂಲ ತತ್ವಗಳನ್ನು ನಿರಾಕರಿಸಿ ಕಲ್ಮಶ ವಿಚಾರದಿಂದ ತಮ್ಮ ಅಭಿಪ್ರಾಯ ಹಾಗೂ ಅನುಕೂಲತೆ ಪ್ರಕಾರ ನಿಯಮಗಳನ್ನು ಯೋಜಿಸಿಕೊಂಡು ಇವನ್ನು ಇತರರಿಗೆ ಬೋಧನೆ ಮಾಡುವುದು. ಇನ್ನು ಜ್ಞಾನ ಗರ್ವದಿಂದ ವೇದಾಜ್ಞೆಯನ್ನು ಉಲ್ಲಂಘಿಸುವುದೇ ಉಪಧರ್ಮವು. ನೋಡಿ, ಉಪಧರ್ಮ ಅಂದರೆ ಅರ್ಥವೇನು? ಧರ್ಮಗಳಲ್ಲಿ ಎರಡು ವಿಧವಾದಂತಹ ಧರ್ಮಗಳಿವೆ, ಅಭಾಸ ಧರ್ಮ ಮತ್ತು ಉಪಧರ್ಮ. ಉಪಧರ್ಮ ಅಂದರೆ ಅರ್ಥವೇನು? ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಅನುಗುಣವಾಗಿ ನಮ್ಮ ಧರ್ಮದಲ್ಲಿ ಯಾವುದೇ ಮಾತನ್ನು ಹಿರಿಯರು ಅಥವಾ ಪೂಜ್ಯರು ಗುರುಗಳು ಹೇಳುತ್ತಾರೋ ಅದನ್ನು ಉಲ್ಲಂಘಿಸುವುದೇ ಇದನ್ನೇ ಉಪಧರ್ಮ ಎಂದು ಹೇಳುತ್ತಾರೆ. ವೇದಗಳಲ್ಲಿ ಆ ಶಬ್ದಗಳನ್ನು ತನಗೆ ಹಾಗೂ ತನ್ನ ಮತಕ್ಕೆ ಅನುಕೂಲವಾಗುವಂತೆ ಅರ್ಥೈಸಿಕೊಂಡರೆ ಅದೇ ಛಲಧರ್ಮವು. ನೋಡಿ, ಛಲಧರ್ಮ ಯಾವ ಪ್ರಕಾರವಾಗಿ ವೇದಗಳಲ್ಲಿ ಯಾವ ವಿಧವಾದಂತಹ ಶಬ್ದಗಳು ಬರುತ್ತವೋ ತನ್ನ ಮತಕ್ಕೆ ಅನುಕೂಲವಾಗುವಂತೆ ಅರ್ಥೈಸಿಕೊಂಡರೆ, ಅರ್ಥ ಮಾಡಿಕೊಳ್ಳುವುದರಲ್ಲಿ ಕೂಡ ವಿಶೇಷವಾದಂತಹ ಗುಣ ಇರಬೇಕು. ತನ್ನ ಮತಕ್ಕೆ ಅನುಗುಣವಾಗಿ ಅರ್ಥೈಸಿಕೊಂಡರೆ ಅದೇ ಛಲಧರ್ಮವಾಗಿ ಇರುತ್ತದೆ. ಆದ್ದರಿಂದ ಇಂಥ ಧರ್ಮಗಳಿಂದ ದೂರವಿದ್ದು ಕೇವಲ ತಮ್ಮ ಧರ್ಮದಲ್ಲಿಯೇ ವಿಶ್ವಾಸವನ್ನು ಇರಿಸಿ ಮುನ್ನಡೆಯಬೇಕು. ನೋಡಿ, ಕೆಲವೊಬ್ಬರು ಮತಾಂತರವನ್ನು ಮಾಡುತ್ತಾ ಇರ್ತಾರೆ. ಅದರಷ್ಟು ಘೋರಾದಿ ಘೋರ ಪಾಪ ಮತ್ತೊಂದು ಇಲ್ಲವೇ ಇಲ್ಲ ಇಡೀ ಜಗತ್ತಿನಲ್ಲಿ. ನಮ್ಮದೇ ಆದಂತಹ ಧರ್ಮ ಇಲ್ಲಿ, ಮತ್ತು ಯಾವುದೇ ವಿಧವಾದಂತಹ ನಾನು ವಿಭಜನೆಯನ್ನು ಮಾಡುತ್ತಾ ಇಲ್ಲ, ಆ ವಿಭಜನೆಯನ್ನು ಮಾಡಲು ನಾನು ಹೊರಟಿಲ್ಲ. ನಮ್ಮದೇ ಆದಂತಹ ಧರ್ಮ,
ನಾನು ಯಾವ ಜಾತಿ ಯಾವ ಒಂದು ಮತದಲ್ಲಿ ನಾನು ಬಂದಿದ್ದೇನೆ ಅದೇ ವಿಶೇಷವಾದಂತಹ ನಮ್ಮ ಧರ್ಮ ಆ ಧರ್ಮವನ್ನೇ ನಾವು ಪರಿಪಾಲನೆಯನ್ನು ಮಾಡಬೇಕು ಅದರ ಮೇಲೆ ವಿಶ್ವಾಸವನ್ನು ಇಟ್ಟು ನಾವು ಮುನ್ನಡೆಯಬೇಕು ಈ ರೀತಿ ಧಾರ್ಮಿಕನಾದ ಗೃಹಸ್ಥನ ಗೃಹಿಣಿಯು ಮುಖ್ಯವಾಗಿ ಪತಿಯಲ್ಲಿ ಶ್ರೀಹರಿಯ ಆವಾಸವನ್ನು ತಿಳಿಯಬೇಕು ನೋಡಿ ಪತ್ನಿ ಎಂದೊಡನೆ ಕೆಲವೊಬ್ಬರ ಮನೆಯಲ್ಲಿ ಯಾವ ಪ್ರಕಾರವಾಗಿ ಇರುತ್ತದೆ ಅಂದ್ರೆ ಕೋಪಗೊಳ್ಳಬೇಡಿ ಅಗೌರವ ರೀತಿಯಿಂದ ಪತಿ ಎಂದೊಡನೆ ಅಗೌರವ ರೀತಿಯಿಂದ ವರ್ತನೆಯನ್ನು ಸಲ್ಲಿಸುತ್ತಾ ಇರುತ್ತಾರೆ ಇದು ಮಹಾ ಅಪರಾಧ ಪತಿಯಲ್ಲಿ ಆ ಪತ್ನಿಯು ಕಾಣಬೇಕಾಗಿದ್ದು ಶ್ರೀಹರಿಯ ಆವಾಸನೆಯನ್ನು ಅಂದರೆ ಶ್ರೀಹರಿಯೇ ವಾಸವಾಗಿದ್ದಾರೆ ಅನ್ನುವಂತ ಭಾವನೆಗೆ ಒಳಗಾಗಬೇಕು ಪತ್ನಿಯು ಪತಿ ಸೇವೆಯೇ ಪರಮೇಶ್ವರನ ಸೇವೆ ಎಂದರಿಯಬೇಕು ತನ್ನ ಮನೆಯನ್ನು ಚೊಕ್ಕಟವಾಗಿಟ್ಟು ಮನೆಯಲ್ಲಿ ಸದಾಕಾಲದಲ್ಲಿ ಪ್ರಸನ್ನ ವಾತಾವರಣವನ್ನು ಇರಿಸಬೇಕು ಗೃಹಿಣಿಯಾದವಳು ಸಮಾಧಾನ ಚಿತ್ತಯುಕ್ತಳಾಗಿ ಸಹಸ್ಯ ವದನಳಾಗಿ ಪತಿಯೊಡನೆ ಹಾಗೂ ಅತಿಥಿ ಅಭ್ಯಾಗತರೊಡನೆ ಮೃದು ಮಧುರ ವಚನಗಳಿಂದ ಮಾತನಾಡಿ ಸತ್ಕರಿಸಬೇಕು ಮನೆಯ ಖರ್ಚಿನಲ್ಲಿ ಅವಶ್ಯವಾಗಿ ಮಿತವ್ಯಯ ಮಾಡಬೇಕು ಆದರೆ ಪತಿಯು ಸಿರಿವಂತನಿದ್ದರೆ ಅಥವಾ ಇಲ್ಲದಿದ್ದರೂ ದಾನ ಧರ್ಮಗಳಲ್ಲಿ ಮಿತವ್ಯಯ ಮಾಡಬಾರದು ನೋಡಿ ಯಾವ ಪ್ರಕಾರವಾಗಿ ಮಡದಿ ಇರಬೇಕು ಎಂದರೆ ಶಾಂತ ಚಿತ್ತಳಾಗಿ ಇದ್ದು ಆ ಪತಿಯನ್ನೇ ಶ್ರೀಹರಿಯನ್ನು ಕಾಣುತ್ತಾ ವಿಶೇಷವಾಗಿ ಬಂದಂತಹ ಅತಿಥಿಗಳನ್ನು ಆದರದಿಂದ ಆದರಿಸಿ ಸತ್ಕರಿಸಬೇಕು ಹಾಗೂ ಮನೆಯನ್ನು ಕೂಡ ಶುದ್ಧಿಯಾಗಿ ಇಡಬೇಕು ಇದು ಪತ್ನಿಯ ಧರ್ಮ ತಾನು ಆ ಪ್ರಕಾರವಾಗಿ ಮಾಡುತ್ತಾ ವಿಶೇಷವಾಗಿ ಪತಿಯೊಡನೆ ಆದರದಿಂದ ಇದ್ದು ಆ ಪತಿಯು ಸಿರಿವಂತನು ಆಗಿದ್ದರೆ ಸರಿ ಒಂದೇ ವೇಳೆ ಆಗದಿದ್ದರೂ ಕೂಡ ದಾನ ಧರ್ಮಗಳಲ್ಲಿ ಮಿತವ್ಯಯ ಮಾಡಬಾರದು ಮಿಕ್ಕ ಎಲ್ಲಾ ವಿಷಯಗಳಲ್ಲಿ ಮಿತವ್ಯಯವನ್ನು ಮಾಡಬೇಕು ಮಿತವ್ಯಯ ಅಂದರೆ ಅರ್ಥವೇನು ಕೆಲವೊಬ್ಬರ ಮನೆಗಳಲ್ಲಿ ಯಾವ ಪ್ರಕಾರವಾಗಿ ಇರುತ್ತದೆ ಎಂದರೆ ಈ ಮಾತುಗಳಲ್ಲಿ ನನ್ನನ್ನು ಬೈದುಕೊಳ್ಳುವಂತಹ ವ್ಯಕ್ತಿಗಳು ಅನೇಕರು ಇರುತ್ತಾರೆ ಬೈದುಕೊಳ್ಳಿ ಆದರೆ ಇದು ಶ್ರೀಮದ್ ಭಾಗವತದಲ್ಲೇ ಉಲ್ಲೇಖವಾಗಿದೆ ಈಗ ಉದಾಹರಣೆಗೆ ನಾನು ಈ ರೂಮಿನಲ್ಲಿ ಇದ್ದೇನೆ ಈ ರೂಮಿನಿಂದ ಆಚೆ ಹೋಗುತ್ತಾ ಇದ್ದೇನೆ ಎಂದೊಡನೆ ಇಲ್ಲಿಯ ಲೈಟುಗಳು ಫ್ಯಾನ್ ಆಫ್ ಮಾಡಿದರೆ ನಮಗೆ ಕರೆಂಟ್ ಬಿಲ್ ಕಡಿಮೆ ಬರುತ್ತದೆ ಅದನ್ನು ಬಿಟ್ಟು ನಾನು ಸುಮ್ಮನೆ ಆಚೆ ಹೋಗುತ್ತಿದ್ದೇನೆ ಲೈಟ್ಗಳು ಇರಲಿ ಫ್ಯಾನ್ಗಳು ಇರಲಿ ಅಂದ್ರೆ ಕರೆಂಟ್ ಬಿಲ್ ಯಾರು ಕಟ್ಟುತ್ತಾರೆ ಆ ಪತಿರಾಯನೇ ಕಟ್ಟಬೇಕಾನೆ ಅದು ಅಧಿಕವಾದಂತಹ ಖರ್ಚು ತಾನೆ ಹೀಗಾಗಿ ಹೇಳ್ತಾ ಇದ್ದಾರೆ ಮಿತವಾದಂತಹ ವ್ಯಯವನ್ನು ಮಾಡಬೇಕು ಮನೆಯನ್ನು ಸ್ವಚ್ಛವಾಗಿ ಇಡಬೇಕು ಇದು ಪತ್ನಿಯ ಧರ್ಮ ಎಂದು ಕೂಡ ಅವನು ಹೇಳ್ತಾ ಇದ್ದಾರೆ ಧರ್ಮರಾಜನೇ ನೀನು ಬಹು ಪುಣ್ಯವಂತನು ಶ್ರೀಕೃಷ್ಣನನ್ನು ಸಂಬಂಧಿಕರನ್ನಾಗಿ ಪಡೆದಿರುವೆ ಶ್ರೀಕೃಷ್ಣನ ದರ್ಶನ ಲಲಾಸಿಯಿಂದ ಅನೇಕ ಸಾಧು ಸಂತರು ಸನ್ಯಾಸಿಗಳು ಹಾಗೂ ನಾವು ಮೇಲಿಂದ ಮೇಲೆ ಬರುತ್ತಾ ಇರುವೆವು ಈ ಎಲ್ಲರ ಪಾದಧೂಳಿಯ ಯಥೇಚ್ಛವಾಗಿ ದೊರೆಯುವುದರಿಂದ ನೀನು ಪವಿತ್ರನಾಗಿರುವೆ ಹಾಗೂ ನಿನ್ನ ಮನೆ ಕೂಡ ಪವಿತ್ರವಾಗಿದೆ ನೋಡಿ ಸಾಧು ಸಜ್ಜನರು ಸನ್ಯಾಸಿಗಳು ಮಹಾನುಭಾವರು ಪುಣ್ಯಾತ್ಮರು ನಮ್ಮ ನಮ್ಮ ಮನೆಗಳಲ್ಲಿ ಬರುತ್ತಾ ಇದ್ದಾರೆ ಎಂದರೆ ನಾವು ಎಷ್ಟೆಷ್ಟೋ ಜನ್ಮಗಳ ಪುಣ್ಯದ ಪ್ರಾರಬ್ಧದಿಂದ ಅವರು ಬರುತ್ತಾ ಇದ್ದಾರೆ ಕಾರಣ ಅವರ ಪಾದ ಧೂಳಿ ನಮ್ಮ ಮನೆಯಲ್ಲಿ ಬಿಡುತ್ತಾ ಇದೆ ಎಂದರೆ ಇನ್ನ ಅಷ್ಟಕ್ಕಿಂತಲೂ ಮೀಲಾದಂತಹ ಪುಣ್ಯ ಪ್ರಾಪ್ತಿ ಮತ್ತೇನಿದೆ ಈ ಪ್ರಕಾರವಾಗಿ ಧರ್ಮರಾಜರಿಗೆ ಹೇಳ್ತಾ ಇದ್ದಾರೆ ನೀನು ಬಹುಪುಣ್ಯಾತ್ಮನಪ್ಪ ಕಾರಣ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಮನೆಯಲ್ಲೇ ಇದ್ದಾನೆ ಆತನ ದರ್ಶನಾರ್ಥವಾಗಿ ಸಾಧು ಸಜ್ಜನರು ನಮ್ಮಂತವರು ಎಲ್ಲರೂ ಬರ್ತಾ ಇದ್ದೇವೆ ಹೀಗಾಗಿ ಅವರವರ ಪಾದ ಧೂಳಿ ನಿಮ್ಮ ಮನೆಯಲ್ಲಿ ಬಿದ್ದಾಗ ನೀನು ಬಹುಪುಣ್ಯಾತ್ಮನು ಎಂದು ಹೇಳ್ತಾ ಇದ್ದಾರೆ ಶ್ರೀಕೃಷ್ಣನು ಸರ್ವಶ್ರೇಷ್ಠನು ನೀನು ರಾಜಸೂಯೆಯಾಗ ಹೂಡುವ ಕಾಲಕ್ಕೆ ಅಗ್ರಪೂಜೆ ಯಾರಿಗೆ ಎಂಬ ಪ್ರಶ್ನೆಯು ಉಪಸ್ಥಿತವಾದಾಗ ಎಲ್ಲರೂ ಏಕಾಭಿಪ್ರಾಯದಿಂದ ಶ್ರೀಕೃಷ್ಣನಿಗೆ ಎಂದು ಹೇಳಿದ್ದರು ಎಂದು ಹರ್ಷೋಲ್ಲಾಸದಿಂದ ಘಂಟಾಘೋಷವಾಗಿ ಹೇಳಲಿಲ್ಲವೇ ಆದ್ದರಿಂದ ನೀನು ಅವನನ್ನು ಕೇವಲ ಸಂಬಂಧಿ ಎಂದು ತಿಳಿಯದೆ ಅವನೇ ಸಕಲಕ್ಕೂ ನಿಯಾಮಕನೆಂದು ತಿಳಿ
ಅವನಲ್ಲಿ ಉತ್ತಮ ಭಕ್ತಿಯನ್ನು ಇರಿಸಿ ಅಂತಹ ವಾಸುದೇವನು ನಮ್ಮೆಲ್ಲರಿಗೆ ಭಕ್ತಿಯನ್ನು ದಯಪಾಲಿಸಲಿ ಅವನ ಅನುಗ್ರಹದಿಂದಲೇ ಉಂಟಾದ ಭಕ್ತಿಯ ಕಾರಣದಿಂದ ನಮ್ಮೆಲ್ಲರಿಗೆ ಆತ್ಮೋದ್ಧಾರಕ ತತ್ವ ದರ್ಶನವಾಗಲಿ ಏ ಧರ್ಮರಾಜನೇ ಕೇಳು ಶ್ರೀಹರಿಯ ಅನುಗ್ರಹ ವಿತ್ತಂತೆ ಪೂರ್ವ ಜನ್ಮದಲ್ಲಿ ನಾನು ಶೂದ್ರ ದಾಸಿ ಪುತ್ರನಿದ್ದರೂ ನೋಡಿ ಈ ನಾರದ ಮುನೀಂದ್ರರು ಅವರ ಹಿಂದಿನ ಜನ್ಮದಲ್ಲಿ ಒಂದು ಶೂದ್ರ ದಾಸಿಯ ಪುತ್ರರಾಗಿ ಇದ್ದರು ಈ ಜನ್ಮದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರನಾಗಿ ಜನಿಸಿ ಶ್ರೀಹರಿಯ ದರ್ಶನವನ್ನು ಪುನಃ ಪುನಃ ಪಡೆಯುತ್ತಾ ಇರುವೆನು ಈ ರೀತಿ ನಾರದರು ಮಾತನಾಡಿ ಕೃಷ್ಣ ರೂಪದಿಂದ ಅಲ್ಲಿದ್ದ ಶ್ರೀಹರಿಯ ಚರಣ ರಜವನ್ನು ಭಕ್ತ್ಯಾತಿಶಯದಿಂದ ಶಿರೋಭೂಷಣವೆಂದು ಸ್ವೀಕರಿಸಿ ಹೊರಟು ಹೋದರು ಪರೀಕ್ಷಿತನೇ ನೀನು ಕೂಡ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಜ್ಞಾನಪೂರ್ವಕ ಭಕ್ತಿಯನ್ನಿರಿಸಿ ಶ್ರೇಯೋಭಾಗಿಯಾಗು ಎಂದು ಹೇಳುತ್ತಾ ಇದ್ದಾರೆ ಯಾರು ಸುಖ ಮಹಾಮುನಿಗಳು ಪರೀಕ್ಷಿತ ರಾಜನಿಗೆ ಇವೆಲ್ಲವೂ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ ನೋಡಿ ನಮ್ಮ ಜನ್ಮವು ಯಾವ ಪ್ರಕಾರವಾಗಿ ಇರುತ್ತದೆ ಎಂದರೆ ಈ ನಾರದ ಮುನೀಂದ್ರರು ಸಾಕ್ಷಾತ್ ಶ್ರೀಹರಿಯನ್ನು ಯಾವಾಗ ಬೇಕಾದರೆ ಅವಾಗ ದರ್ಶನವನ್ನು ಪಡೆಯುತ್ತಾರೆ ಅವರ ಹಿಂದಿನ ಜನ್ಮ ಎಂತಹದ್ದಾಗಿತ್ತು ಒಂದು ಶೂದ್ರನ ದಾಸಿ ಪುತ್ರನಾಗಿ ಇದ್ದ ಅಂತಹ ಮಹಾನುಭಾವರಿಗೆ ಈ ಚಾತುರ್ಮಾಸ್ಯದ ವ್ರತದ ದೀಕ್ಷೆಗಾಗಿ ಅನೇಕರು ಆ ಬ್ರಾಹ್ಮಣನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ಪಾದ ಸೇವೆಯನ್ನು ಮಾಡುತ್ತಾ ಇದ್ದರು ಈ ನಾರದನು ಹಿಂದಿನ ಜನ್ಮದಲ್ಲಿ ಅವರು ಹೋಗುತ್ತಾ ಒಂದು ಮಂತ್ರವನ್ನು ಉಪದೇಶ ಮಾಡಿದರು ಆ ಮಂತ್ರದ ಪದಕ್ಕೆ ಅನುಗುಣವಾಗಿ ಈತನು ಘೋರವಾದಂತಹ ತಪಸ್ಸನ್ನು ಪಡೆದು ಸಾಕ್ಷಾತ್ ಶ್ರೀಹರಿಯನ್ನೇ ದರ್ಶನ ಪಡೆದನು ನಂತರ ಈ ನಾರದರಾಗಿ ಜನ್ಮವನ್ನು ತಾಳಿ ಬಂದರು ಹೀಗಾಗಿ ನೀನು ಅದೇ ಪ್ರಕಾರವಾಗಿ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ನಿನ್ನ ಭಕ್ತಿಯನ್ನು ಇರಿಸಿ ನೀನು ಉತ್ತಮವಾಗು ಎನ್ನುವಂತಹ ಮಾತನ್ನು ಹೇಳುತ್ತಾ ಇದ್ದಾರೆ ಯಾರಿಗೆ ಧರ್ಮರಾಜನಿಗೆ ನಾರದ ಮುನೀಂದ್ರರು ಹೇಳುತ್ತಾ ಇದ್ದಾರೆ ಎಂದು ಯಾರು ಹೇಳುತ್ತಾ ಇದ್ದಾರೆ ಸುಖ ಮಹಾಮುನಿಗಳು ಪರೀಕ್ಷಿತ್ ರಾಜನಿಗೆ ಬೋಧನೆಯನ್ನು ಮಾಡುತ್ತಾ ಇದ್ದಾರೆ ಎನ್ನುವಂತಹ ವಿಷಯಕ್ಕೆ ಈ ಒಂದು ಸಪ್ತಮ ಸ್ಕಂದ ಇಲ್ಲಿಗೆ ಸಂಪೂರ್ಣವಾಯಿತು ನಾಳೆ ಅಷ್ಟಮ ಸ್ಕಂದದ ಬಗ್ಗೆ ಚಿಂತನೆಯನ್ನು ಮಾಡೋಣ ಎಂದು ಹೇಳುತ್ತಾ ಈ ಕಥೆಯ ಸಾರಾಂಶ ಎಂದರೆ ವಿಶೇಷವಾಗಿ ಒಂದು ಸತೀಪತಿಯರಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸವಿಲ್ಲದೆ ನಾನು ಹೆಚ್ಚು ಕಡಿಮೆ ಎನ್ನುವಂತಹ ಭಾವನೆಗೆ ಯಾರೂ ಒಳಗಾಗದೆ ಅತಿ ಪ್ರೀತಿ ವಾತ್ಸಲ್ಯದಿಂದ ಆ ಪತ್ನಿಯು ತನ್ನ ಪತಿಯಲ್ಲೇ ಭಗವಂತನನ್ನು ಶ್ರೀಹರಿಯನ್ನು ಕಾಣುತ್ತಾ ತನ್ನ ಮನೆಯನ್ನು ಅತಿ ಸ್ವಚ್ಛಂದಭರಿತವಾಗಿ ಇಡುತ್ತಾ ಮಿತವಾದಂತಹ ಖರ್ಚನ್ನೇ ಮಾಡುತ್ತಾ ಎಲ್ಲರಲ್ಲಿಯೂ ಕೂಡ ಆದರದಿಂದ ಪ್ರೀತಿಯಿಂದ ಸ್ವಾಗತಿಸಿ ಅತಿಥಿ ಸತ್ಕಾರವನ್ನು ಮಾಡುತ್ತಾ ಹಸನ್ಮುಖವಾಗಿ ಇದ್ದರೆ ಆ ಮನೆಯು ಸದಾಕಾಲ ಲಕ್ಷ್ಮೀ ವಾಸವಾಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎನ್ನುವಂತಹ ಮಾತನ್ನು ಹೇಳುವ ಕಥೆಯೇ ಇದು ಹೀಗಾಗಿ ಇಂತಹ ಕಥೆಗಳನ್ನು ಕೇಳಿದಂತಹ ತಾವೆಲ್ಲರೂ ಕೂಡ ಧನ್ಯರು ಎಂದು ಕೂಡ ಭಾವಿಸುತ್ತೇನೆ ಕಾರಣ ಪ್ರಿಯ ವೀಕ್ಷಕ ಬಂಧುಗಳೇ ಎಲ್ಲರೂ ಕೂಡ ಆದಷ್ಟು ಇಂತಹ ಕಥೆಗಳಲ್ಲಿ ಬರತಕ್ಕಂತಹ ಮಾತುಗಳನ್ನೇ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೇ ವಾಕ್ಸಿದ್ಧಿಂ ದೇಹಿ ಮೇ ವಾಕ್ಸಿದ್ಧಿಂ ದೇಹಿ ಮೇ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ ಶ್ರೀ ಪ್ಲವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತುವು ಆಷಾಢ ಮಾಸ ಕೃಷ್ಣ ಪಕ್ಷ
ಶುಕ್ರವಾರ ಸಪ್ತಮೀ ತಿಥಿ ರೇವತಿ ನಕ್ಷತ್ರ ಧೃತಿ ನಾಮ ಯೋಗ ಭದ್ರ ನಾಮಕರಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮತ್ತು ವಿಶೇಷವಾಗಿ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮಧುಮೇಹ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಲತ್ತು ಸೌಕರ್ಯಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸೌಭಾಗ್ಯ ಕಂಡ್ರಿ ಯಾವುದದು ಆರೋಗ್ಯ ಭಾಗ್ಯ ಅದಕ್ಕೆ ಮಿಗಿಲಾದಂತಹ ಸಂಪತ್ತು ಇಡೀ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ 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 ಅಂತಹ ಮಹತ್ತರವಾದಂತಹ ಆರೋಗ್ಯ ಸಂಪತ್ತನ್ನು ಅವರಿಗೆ ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಶ್ರೀಪಾದಂಗಳವರ ಆಶೀರ್ವಾದದಿಂದ ಈ ಒಂದು ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಮತ್ತು ಆನಂದ ಉಲ್ಲಾಸ ಉಕ್ಕಿ ಹರಿಯತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಅಷ್ಟು ಮಾತ್ರವೇ ಅಲ್ಲ, ಧನಲಾಭ ಕೂಡ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅನ್ನುವಂತಹ ಹುಚ್ಚು ಪ್ರಶ್ನೆಯನ್ನು ಮಾತ್ರ ಹಾಕಬೇಡಿ. ಭಗವಂತ ಮನಸ್ಸು ಮಾಡಿದ್ದಾನೆ, ಹೇಗೋ ಶುಕ್ರವಾರ ಶ್ರೀಮನ್ನಾರಾಯಣನು ಅವರ ಸತಿಯಾದಂತಹ ಲಕ್ಷ್ಮೀದೇವಿಗೆ ಹೇಳಿದ್ದಾರೆ, ಅಲ್ಲಿ ನನ್ನ ಭಕ್ತಳಿದ್ದಾಳೆ, ಅಲ್ಲಿ ನನ್ನ ಭಕ್ತನಿದ್ದಾನೆ, ಅವರಿಗೆ ಏನು ಬೇಕೋ ಅದನ್ನು ನೀನು ಕೊಡು ಎಂದು ಸಾಕ್ಷಾತ್ ಸ್ವಾಮಿಯೇ ಹೇಳಿದ ಮೇಲೆ ಎಲ್ಲಿಂದ ಬರುತ್ತದೆ, ಹೇಗೆ ಬರುತ್ತದೆ ಅನ್ನುವಂತಹ ಚಿಕ್ಕ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಇಲ್ಲ. ಭಗವಂತ ಮನಸ್ಸು ಮಾಡಿದ್ದಾನೆ, ಕೊಡಲು ಸಿದ್ಧರಾಗಿದ್ದಾನೆ, ಸ್ವೀಕಾರ ಮಾಡಲು ತಾವು ಸಿದ್ಧರಾಗಿ. ಕಾರಣ ಪ್ರಿಯ ವೀಕ್ಷಕ ಬಂಧುಗಳೇ, ಅಧಿಕ ಪ್ರಶ್ನೆಗಳನ್ನು ಹಾಕುವಂತಹ ಜನಗಳೇ ಹೆಚ್ಚಾಗಿರ್ತಾರೆ. ಯಾಕೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೇಗಾದರೂ ಬರಬಹುದು. ಅನೇಕ ಜನರನ್ನು ನೀವು ಕಂಡಿದ್ದೀರಿ, ಲಕ್ಷಾಧಿಪತಿಗಳನ್ನು ಭಿಕ್ಷಾಧಿಪತಿಯಾಗಿ ಮಾಡಿದ್ದಂತ ಮಹಾನುಭಾವ ಮತ್ತು ಭಿಕ್ಷಾಧಿಪತಿಗಳನ್ನು ಕೂಡ ಲಕ್ಷಾಧಿಪತಿಯಾಗಿ ಮಾಡಿದಂತಹ ಮಹಾನುಭಾವರನ್ನು ಕೂಡ ತಾವು ಕಂಡಿದ್ದೀರಿ. ಕಾರಣ ಕಂಡಿದ್ದೀರಿ ಅನ್ನುವುದಕ್ಕೆ ನಿದರ್ಶನ ರೂಪದಲ್ಲಿ ಕೂಡ ಆ ಮಹಿಳೆಯು ಯಾರು, ಸುಂದರವಾದಂತಹ ಗಾನವನ್ನು ಹೇಳುತ್ತಿರುವಂತಹ ತಾಯಿಯು ಭಿಕ್ಷೆಯನ್ನು ಬೇಡಿ ಫುಟ್ಪಾತಿನ ಮೇಲೆ ಮಲಗುತ್ತಾ ಇದ್ದಳು. ಅಂತಹ ತಾಯಿಗೆ ಲಕ್ಷ್ಮೀದೇವಿ ಒಲಿತು ಬಂದರು, ಜೊತೆಗೆ ಸರಸ್ವತಿ ಮಾತೆಯು ಕೂಡ ಒಲಿತು ಬಂದಳು. ಬಂದು ಜೀ ಕನ್ನಡದಲ್ಲಿ ಹಾಡುಗಳನ್ನು ಹಾಡಿ ಇಂದು ಪೀತಾಂಬರ ಧಾರಣೆಯಾಗಿದ್ದಾಳೆ. ಬೇಕಾದಷ್ಟು ಹಣವೂ ಬರ್ತಾ ಇದೆ. ಭಗವಂತ ಮನಸ್ಸು ಮಾಡಿದರೆ ಯಾವ ಪ್ರಕಾರವಾಗಿ ಕೊಡುತ್ತಾನೆ ಎನ್ನುವುದಕ್ಕೆ ಉದಾಹರಣೆಯೇ ಈ ಮಾತು. ಹೀಗಾಗಿ ನಿಮಗೆ ಇಂದು ಲಕ್ಷ್ಮೀ ಪ್ರಾಪ್ತಿ ಆಗುವಂತಹ ಶುಭ ಸಂದರ್ಭ. ಆನಂದದಿಂದ ತಾಯಿಯನ್ನು ಆರಾಧಿಸಿ ಆಹ್ವಾನವನ್ನು ಬಯಸಿ ಶುಭವಾಗಲಿ. ಏನು ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಶತ್ರುಗಳ ಭಯ, ಯಾವ ದಿಕ್ಕಿಗೆ ಹೋದರೆ ಯಾವ ಶತ್ರುಗಳು ಬರುತ್ತಾರೋ ಎನ್ನುವಂತಹ ಭಯದ ವಾತಾವರಣ ಮತ್ತು ಕಳ್ಳಕಾಕರ ಭಯ. ನೋಡಿ, ಈ ಕಳ್ಳಕಾಕರು ಯಾವ ಪ್ರಕಾರವಾಗಿ ಇರುತ್ತಾರೆ ಎಂದರೆ
ಯಾರು ಭಯಾನಕವಾದಂತಹ ವಾತಾವರಣದಿಂದ ಮುಸುಕಿರುತ್ತಾರೋ ಅವರ ಮುಖದಲ್ಲೇ ಅವರ ಮುಖ ಲಕ್ಷಣವನ್ನು ನೋಡಿ ಅವರ ಜೇಬಿಗೆ ಕೈ ಹಾಕುತ್ತಾರೆ. ಈ ಕಳ್ಳರು ಕೂಡ ತುಂಬಾ ಬುದ್ಧಿವಂತರಿದ್ದಾರೆ. ಹಾಗೆಂದು ಕಳ್ಳತನ ಮಾಡುವಂತಹ ವ್ಯಕ್ತಿಗಳೇ ನಿಮ್ಮನ್ನು ಹೊಗಳುತ್ತಾ ಇಲ್ಲ, ಅದೋ ಪಾತಾಳಕ್ಕೆ ಹೋಗುತ್ತೀರಿ, ನರಕ ಯಾತನೆಯನ್ನು ಅನುಭವಿಸುತ್ತೀರಿ. ಕಾರಣ ನೀವು ಕಷ್ಟಪಟ್ಟು ಸಂಪಾದಿಸಿದ್ದು ಏನೂ ಇಲ್ಲ, ಅಲ್ಲಿ ಮಾಡುವುದೇ ಪಾಪಕರ್ಮ. ಹೀಗಾಗಿ ನಿಮ್ಮನ್ನು ನಾನು ಹೊಗಳುತ್ತಾ ಇಲ್ಲ ಅಂತ ಕಾರ್ಯವನ್ನು ಮಾಡುವಂತಹ ವ್ಯಕ್ತಿಗಳೇ ಇಂತಹ ಕೃತ್ಯದಿಂದ ಆದಷ್ಟು ದೂರವಿರಿ. ಕಾರಣ ನರಕ ಹತ್ತಿರದಲ್ಲೇ ಇದೆ, ನಿಮಗಾಗಿ ಕಾಯುತ್ತಾ ಇದೆ. ಕಳುವು ಎನ್ನುವುದನ್ನು ಬಿಡಿ, ಕಳುವು ಮಾಡುವುದನ್ನು ಬಿಟ್ಟು ಇಷ್ಟೆಲ್ಲ ದೇಹವನ್ನು ಕೊಟ್ಟಿದ್ದಾನೆ ಭಗವಂತ. ಈ ದೇಹಕ್ಕೆ ದಂಡನೆಯನ್ನು ಕೊಟ್ಟು ಸಂಪಾದನೆಯನ್ನು ಮಾಡಿ ದುಡಿಯಿರಿ. ಕಷ್ಟಪಟ್ಟು ದುಡಿದು ಊಟವನ್ನು ಮಾಡಿ ಅದನ್ನು ಬಿಟ್ಟು ಯಾರೋ ಸಂಪಾದಿಸಿದಂತಹ ಹಣವನ್ನು ಕದ್ದು ನಾನು ಜೀವನವನ್ನು ಸಾಗಿಸುತ್ತೇನೆ ಎಂದರೆ ನಿಮ್ಮಂತಹ ಪಾಪಿಗಳು ಈ ಭೂತಾಯಿಗೆ ಭಾರವೇ ಸರಿ. ನಿಮ್ಮನ್ನು ನಾನು ಹೊಗಳುತ್ತಾ ಇಲ್ಲ, ತೆಗಳುತ್ತಾ ಇದ್ದೇನೆ. ಆದರೆ ಪ್ರಿಯ ವೃಷಭ ರಾಶಿಯವರೇ, ಚಿಂತೆಯನ್ನು ಮಾಡಬೇಡಿ. ಇಂತಹ ಕಳ್ಳರನ್ನು ಹಟ್ಟಿ ಓಡಿಸುವುದಕ್ಕಾಗಿ ನೀವು ಮಾಡಬೇಕಾದಂತಹ ಕಾರ್ಯವೇನೆಂದರೆ ನಿಮ್ಮ ಕುಲ ಇದು ಯಾರು, ಓಂ ನಮೋ ಭಗವತೇ ವಾಸುದೇವಾಯ ನಮಃ. ನೋಡಿ ಹೇಗೋ ಸಪ್ತಮ ಸ್ಕಂದ ಕೂಡ ಇಂದಿಗೆ ಪೂರ್ಣಗೊಂಡಿದೆ, ಇಂದಿಗೆ ಪೂರ್ಣಗೊಂಡಿದೆ. ಅದೇ ವಿಧವಾಗಿ ಶ್ರೀಹರಿಗೆ ಸಂಬಂಧಪಟ್ಟಂತಹ ಈ ಮಂತ್ರವನ್ನು ಹೇಳಿದರೆ ಓಂ ನಮೋ ಭಗವತೇ ವಾಸುದೇವಾಯ ನಮಃ ಎನ್ನುವಂತಹ ಮಂತ್ರವನ್ನು ನೀವು ಒಂದು ಜಪದ ರೂಪದಲ್ಲಿ ಮಾಡಿದ್ದೇ ಆದರೆ ಶಂಖ ಧ್ವನಿಯನ್ನು ಬಾರಿಸುತ್ತಾರೆ ಸ್ವಾಮಿ. ಆ ಶಂಖದ ನಾದಕ್ಕೆ ಈ ಕಳ್ಳರ ಕಿವಿಗಳು ತೂತುಗಳು ಬಿದ್ದು ಅವರು ಹಟ್ಟಿ ಓಡಿ ಹೋಗುತ್ತಾರೆ. ಈ ಮಾತಿನಲ್ಲಿ ಕೂಡ ಅವರು ಸಂದೇಹನೇ ಬೇಡ. ಇದು ಕೇವಲ ಮೇಷ ವೃಷಭ ರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಏನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಸಂಪತ್ತಿನ ಸುರೆಮಳೆನೇ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಹೇಗೆ ಬರುತ್ತದೆ ಎನ್ನುವಂತಹ ಪ್ರಶ್ನೆಯನ್ನು ಮಾತ್ರ ದಯವಿಟ್ಟು ಕೇಳಬೇಡಿ. ಭಗವಂತ ಮನಸ್ಸು ಮಾಡಿದ್ದಾನೆ ಕಣ್ರಿ, ಭಗವಂತ ಮನಸ್ಸು ಮಾಡಿದ್ದಾನೆ. ತಾಯಿ ಬರಲು ಸಿದ್ಧಳಾಗಿದ್ದಾಳೆ, ಆಶೀರ್ವಚನವನ್ನು ಮಾಡಲು ಸಿದ್ಧಳಾಗಿದ್ದಾಳೆ, ಆನಂದದಿಂದ ಸ್ವೀಕಾರವನ್ನು ಮಾಡಲು ತಾವು ಸಿದ್ಧರಾಗಿ ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ. ಏನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ನಷ್ಟ ನಷ್ಟ, ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ. ಇದರ ನಿವಾರಣೆಗಾಗಿ ನೀವು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಒಂದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ವಿಶೇಷವಾಗಿ ಒಂದು ತಪಸ್ಸಿನ ರೂಪದಲ್ಲಿ ಮಾಡಿದರೆ ಸಾಕ್ಷಾತ್ತು ಸ್ವಾಮಿಯು ಶ್ರೀಹರಿಯು ಸುಮ್ಮನೆ ಕೂಡಲು ಸಾಧ್ಯವೇ? ನನ್ನ ಭಕ್ತನನ್ನು ನಾನು ಸಂರಕ್ಷಣೆ ಮಾಡಲೇಬೇಕು ಎಂದು ನಿಮ್ಮ ಭಕ್ತಿಗೆ ಅನುಗುಣವಾಗಿ ನಷ್ಟವನ್ನಂತೂ ಬರಲು ಸ್ವಾಮಿಯು ಬಿಡುವುದಿಲ್ಲ. ವಿಶೇಷವಾದಂತಹ ಭಕ್ತಿಯಿಂದ ನೀವು ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ಲಾಭವನ್ನು ಕೂಡ ತಂದೊಡ್ಡುತ್ತಾರೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಏನು ಸಿಂಹರಾಶಿ, ಸಿಂಹರಾಶಿಯವರು ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಪರಾಭವ, ಪ್ರತಿ ಕಾರ್ಯದಲ್ಲಿಯೂ ಕೂಡ ಪರಾಭವ, ಏನೇ ಮಾಡಲು ಹೋದರೆ ಕೂಡ ಅಪಜಯವನ್ನು ಕಾಣುತ್ತೀರಿ. ಇದರಿಂದ ಬಾಧೆ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಕಾರಣ ಇಂದು ಅಪಜಯವಾದರೆ ನಾಳೆ ಜಯವು ಕಾದೇ ಇದೆ ಎನ್ನುವ ಅರ್ಥನೂ ಇದೆ. ಕಾರಣ ಸೂರ್ಯೋದಯ ಆದ ನಂತರ ಸೂರ್ಯಾಸ್ತ ಆಗಲೇಬೇಕಾನೆ, ಸೂರ್ಯಾಸ್ತ ಆದ ನಂತರ ಸೂರ್ಯೋದಯ ಆಗಲೇಬೇಕಾನೆ. ಅದೇ ಪ್ರಕಾರವಾಗಿ ಜೀವನ ಚಕ್ರವು, ಇಂದು ಕಷ್ಟ ಬಂದಿದೆ, ನಾಳೆ ಸುಖವನ್ನು ಕೊಡಲು ಸ್ವಾಮಿಯು ಸಿದ್ಧನಾಗಿದ್ದಾನೆ. ಆದರೆ ಆ ಸ್ವಾಮಿಯ ಪಾದಾರವಿಂದಗಳಲ್ಲೇ ನಮ್ಮ ದೃಷ್ಟಿಯು ಸದಾಕಾಲ ಇರಬೇಕು. ಹೀಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು ಪಠನೆಯನ್ನು ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಏನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ, ಧನಧಾನ್ಯಾಭಿವೃದ್ಧಿಯಾಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಮತ್ತು ಕಳತ್ರ ಸುಖ, ಪ್ರಿಯ ಕನ್ಯಾರಾಶಿ ವೀಕ್ಷಕ ಬಂಧುಗಳೇ, ಕಳತ್ರ ಎಂದೊಡನೆ ಮದುವೆ, ಮದುವೆ ಮದುವೆ ಅಂದರೆ
ಇದು ಬಣಿಸಿ ಹೇಳಬೇಕಾದರೆ ಮಧು ಎಂದರೆ ಜೇನುತುಪ್ಪ ಮಧುವೆ ಆಗುವಂತಹ ಸಂದರ್ಭದಲ್ಲಿ ಜೇನುತುಪ್ಪವನ್ನು ಸವಿದಂತೆ ಇರುತ್ತದೆ ಓ ಮದುವೆ ಆಗುವಂತಹ ಸಂದರ್ಭದಲ್ಲಿ ನೋಡಬೇಕು ಎಷ್ಟು ಉತ್ತಮವಾಗಿ ಮಧುವೆ ಮಧು 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 ಆನಂದ 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 ಅದೇ ಕೆಲವು ವರ್ಷಗಳು ಆದ ನಂತರ ವೇ 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 ದೂರ 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 ಈ ಪ್ರಕಾರವಾಗಿ ಇದೇ ಮಾನವ ಜನ್ಮದ ಲಕ್ಷಣಗಳು ಹೀಗಾಗಿ ಇಂದು ವಿಶೇಷವಾಗಿ ಕಳತ್ರ ಸುಖ ನಿಮಗೆ ಆಗಿರಬಹುದು ನಿಮ್ಮ ಮಕ್ಕಳಿಗೆ ಆಗಿರಬಹುದು ನಿಮ್ಮ ಸೋದರ ಸೋದರಿಯರಿಗೆ ಇಂದು ವಿವಾಹಕ್ಕೆ ಸಂಬಂಧಪಟ್ಟಂತ ಏನಾದರೂ ಪ್ರಯತ್ನವನ್ನು ಪಟ್ಟಿದ್ದೆ ಆದರೆ ನಿಶ್ಚಯವಾಗಿ ಅದರಲ್ಲಿ ಜಯಸೇನಿಗಳು ಆಗುತ್ತೀರಿ ಅಂತ ಮಾತಲ್ಲಿ ಸಂದೇಹನೇ ಬೇಡ ಏನು ತುಲಾ ರಾಶಿ ತುಲಾ ರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತ ಪ್ರಕಾರವಾದಂತ ಶುಭ ದಿನ ಎಂದರೆ ವಿಶೇಷವಾದಂತ ಸುಖ ಕಂಡ್ರಿ ಮನೆಯಲ್ಲಿ ಆನಂದದಾಯಕವಾದಂತ ಸುಖ ಮತ್ತು ಸಂತೋಷ ಉಲ್ಲಾಸ ಪ್ರತಿ ಕಾರ್ಯದಲ್ಲಿಯೂ ಕೂಡ ಯಶಸ್ಸು ಪ್ರತಿ ಕಾರ್ಯದೊಡನೆ ನಿಮ್ಮ ಯೋಗ್ಯತಾನುಸಾರವಾಗಿ ಯಶಸ್ಸನ್ನು ಕಾಣುತ್ತೀರಿ ಇದರಿಂದ ಮನಸ್ಸಿಗೆ ವಿಪರ್ಮಿತವಾದಂತ ಉಲ್ಲಾಸ ಉತ್ಸಾಹದಿಂದ ಆನಂದದಿಂದ ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಳ್ಳತಕ್ಕಂತ ಒಂದು ಅತ್ಯುನ್ನತವಾದಂತ ದಿನ ಇದು ತುಲಾ ರಾಶಿಯವರ ಪಾಲಿಗೆ ಶುಭವಾಗಲಿ ಏನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಅಚ್ಚು ಶುಭದಾಯಕವಾದಂತ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನೆಂದರೆ ನಾನಾ ತರಹವಾದಂತಹ ವಿಘ್ನಗಳು ಕಂಡ್ರಿ ನೀವು ಏನೇ ಮಾಡಲು ಹೋದರೆ ಕೂಡ ವಿಘ್ನಗಳು 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 ಇದರ ನಿವಾರಣೆಗಾಗಿ ನೀವು ಕೂಡ ಓಂ ನಮೋ ಭಗವತೇ ವಾಸುದೇವಾಯ ನಮಃ ಈ ಮಂತ್ರವನ್ನು ಪಠನೆಯನ್ನು ಮಾಡಿದ್ದೇ ಆದರೆ ವಿಘ್ನಗಳಿಗಂತೂ ತಾವು ಗುರಿಯಾಗುವುದಿಲ್ಲ ಬೇಕಾದರೆ ಇಬ್ಬರು ವೃಶ್ಚಿಕ ರಾಶಿಯವರು ಒಬ್ಬರು ಮಾಡಿ ನೋಡಿ ಒಬ್ಬರು ಮಾಡದೇ ಇದ್ದು ನೋಡಿ ನಿಮಗೆ ಅರ್ಥವಾಗುತ್ತದೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ ಹಾಗೂ ನಿಮ್ಮ ಧರ್ಮ ಪತ್ನಿಯ ಹೆರಿಗೆಯ ದಿನವೇನಾದರೂ ಆಗಿದ್ದರೆ ನೋಡಿ ಇದನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳುತ್ತೇನೆ ಧರ್ಮ ಪತ್ನಿ ಅಂದರೆ ಅರ್ಥವೇನು ಭಗವಂತನ ಆಜ್ಞಾನುಸಾರವಾಗಿ ಸಪ್ತಪದಿಯನ್ನು ತುಳಿದು ಅಗ್ನಿ ಸಾಕ್ಷಿಯಾಗಿ ನಾವು ಮಾಂಗಲ್ಯವನ್ನು ಕಟ್ಟಿದಂತ ಅವರನ್ನೇ ಧರ್ಮ ಪತ್ನಿ ಎಂದು ಹೇಳುತ್ತಾರೆ ಇದಕ್ಕೆ ಮುಂದಿನ ವಿಷಯಗಳನ್ನು ತಾವೇ ಅರ್ಥ ಮಾಡಿಕೊಳ್ಳಬೇಕು ಅಂತ ಧರ್ಮಪತ್ನಿಯ ಹೆರಿಗೆಯ ದಿನವು ಏನಾದರೂ ಆಗಿದ್ದರೆ ಉತ್ತಮವಾದಂತ ಅತಿ ಪವಿತ್ರನಾದಂತ ನಿಮ್ಮ ಕುಲವನ್ನು ಉದ್ಧಾರ ಮಾಡತಕ್ಕಂತ ಪುತ್ರ ಜನನವೇ ಆಗುತ್ತದೆ ಅಂತ ಒಂದು ಅತ್ಯುನ್ನತವಾದಂತ ದಿನ ಇದು ಧನುರಾಶಿಯವರ ಪಾಲಿಗೆ ಶುಭವಾಗಲಿ ಏನು ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನೆಂದರೆ ಅನವಶ್ಯಕವಾದಂತಹ ವಿರೋಧಗಳು ಕಂಡ್ರಿ ನೀವು ಸುಮ್ಮನೆ ಇದ್ದರೆ ಕೂಡ ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಹೀಗಾಗಿ ನಾಲ್ಕಾರು ಜನಗಳ ಮಧ್ಯದಲ್ಲಿ ಹೋಗಿ ಮಾತನಾಡುವಾಗ ಬಹು ಎಚ್ಚರದಿಂದ ಮಾತನಾಡಿ ಕಾರಣ ಔಮರ್ಯಾದಿ ಗುರಿಯಾಗುತ್ತೀರಿ ಇದರಿಂದ ಏನು ಲಾಭ ಬರುತ್ತದೆ ಏನೂ ಇಲ್ಲ ಹೀಗಾಗಿ ಮಾತನಾಡುವಾಗ ಪ್ರಜ್ಞೆ ಇರಬೇಕು ನಾವು ಯಾರ ಸಂಗಡ ಮಾತನಾಡುತ್ತಾ ಇದ್ದೇವೆ ಯಾವ ವಿಷಯಕ್ಕಾಗಿ ಮಾತನಾಡುತ್ತಾ ಇದ್ದೇವೆ ಅನ್ನುವಂತ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಅದನ್ನು ಹೊರತುಪಡಿಸಿ ಇಷ್ಟಾನುಸಾರವಾಗಿ ನಾನು ಮಾತನಾಡುತ್ತೇನೆ ಎಂದರೆ ಅದು ಏನಾಗುತ್ತದೆ ನಮ್ಮ ಕೀಳತನವನ್ನೇ ಎತ್ತಿ ತೋರುತ್ತದೆ ನಮ್ಮ ಮನಸ್ತತ್ವ ಯಾವ ರೀತಿಯಿಂದ ಇದೆ ಎಂದು ನಮ್ಮ ಮಾತಿನ ಮೇಲೆ ಅರ್ಥವಾಗುತ್ತದೆ ಹೀಗಾಗಿ ಹುಚ್ಚುಚ್ಚಾಕಾರವಾಗಿ ಮಾತನಾಡುವುದನ್ನು ಬಿಟ್ಟು ಉತ್ತಮ ರೀತಿಯಲ್ಲಿ ಮಾತನಾಡಿದರೆ ಆಗ ಅವರೂ ಮೆಚ್ಚುತ್ತಾರೆ ಭಗವಂತನು ಮೆಚ್ಚುತ್ತಾರೆ ಹೀಗಾಗಿ ನೀವು ಮಾತನಾಡಬೇಕು ಎಂದು ಮಾತನಾಡುವುದಿಲ್ಲ ಆದರೆ ವಿರೋಧಗಳು ಬರ್ತಾ ಇವೆ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ಓಂ ನಮೋ ಭಗವತೇ ವಾಸುದೇವಾಯ ನಮಃ ಈ ಮಂತ್ರವನ್ನು ಪಠನೆಯನ್ನು ಮಾಡಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಅನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಏನು ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಶುಭ ದಿನ ಸುದಿನ ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು ಕಾರಣ ಏನು ಎಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಜಯ ಪತಾಕಿಯನ್ನೇ ಹಾರಿಸತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ವಿಜಯ ಪತಾಕಿಯನ್ನೇ ಅಂತಹ ಒಂದು ಪವಿತ್ರವಾದಂತಹ ದಿನ ಹಾಗೆಂದು
ದೊಡ್ಡದಾದಂತಹ ಕಾರ್ಯಕ್ಕೆ ಹೇಗೋ ಗಗನಚಾರನಲ್ಲಿ ಹೇಳಿದ್ದಾರೆ, ಇವತ್ತು ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಕೂಡ ನಾನು ಗೆಲ್ಲಬಹುದು ಎಂದು ಆಕಾಶಕ್ಕೆ ಎಣೆ ಹಾಕುವಂತಹ ಪ್ರಯತ್ನವನ್ನು ಮಾಡಬೇಡಿ. ಬಿದ್ದು ತಲೆ ಒಡೆಯುತ್ತದೆ ಅಷ್ಟೇ. ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಯೋಗ್ಯಕ್ಕೆ ಅದು ಅನುಗುಣವಾಗಿರಬೇಕು. ಅಂತಹ ಕಾರ್ಯಕ್ಕೆ ಕೈ ಹಾಕಿದ್ರೆ ಜಯಶೀಲರಾಗುತ್ತೀರಿ ಅನ್ನುವಂತಹ ಪರಮಾರ್ಥ ಇಲ್ಲಿ ಅಡಗಿದೆ. ಹೀಗಾಗಿ ಅಂತಹ ಒಂದು ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಕೊನೆಯದಾದಂತಹ ರಾಶಿ ಮೀನ ರಾಶಿ. ಮೀನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಅಶಾಂತಿಯಿಂದ ಬಳಲುವುದು, ಮನಸ್ಸಿಗೆ ನೆಮ್ಮದಿ ಎನ್ನುವುದೇ ಇರುವುದಿಲ್ಲ, ಮತ್ತು ವಿರೋಧದ ಮಾತುಗಳೇ ಎದುರಾಗುತ್ತವೆ. ನೀವು ಏನೇ ಮಾತನಾಡಲು ಹೋದರೆ ಕೂಡ ಅದಕ್ಕೆ ವಿರೋಧವೇ ವ್ಯಕ್ತವಾಗುತ್ತದೆ. ಹೀಗಾಗಿ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಅತಿ ಸುಲಭೋಪಾಯದಿಂದ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಿ. ಯಾವ ಪ್ರಕಾರವಾಗಿ? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರವನ್ನು ವಿಶೇಷವಾಗಿ ಒಂದು ಜಪದ ರೂಪದಲ್ಲಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾತ್ರದಲ್ಲಿ ಬೀಳುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರಗಳು.